ಉಡುಪಿಯ ಖ್ಯಾತ ಉದ್ಯಮಿ ಪ್ರಸಿದ್ಧ ಕಿದಿಯೂರು ಹೋಟೆಲಿನ ಮಾಲಕರಾದ ಭುವನೇಂದ್ರ ಕಿದಿಯೂರು ಅವರ ಕನಸಿನ ಯೋಜನೆ ಲಾರ್ಡ್ಸ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ನೂತನ ಕಟ್ಟಡಕ್ಕೆ ಪಲಿಮಾರು ಮಠದ ಸ್ವಾಮೀಜಿಗಳಾದ ಶ್ರೀ ವಿದ್ಯಾಧೀಶ ತೀರ್ಥರು ಶಿಲಾನ್ಯಾಸವನ್ನು ನೆರವೇರಿಸಿದರು. ಈ ನೂತನ ಸುಸಜ್ಜಿತ ಕಟ್ಟಡವು ನಿಟ್ಟೂರಿನ ಆಭರಣ ಮೋಟಾರ್ಸ್ ಹಿಂಬದಿ ಜಾಗದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು ಮಕ್ಕಳ ಗುಣಮಟ್ಟದ ಮತ್ತು ಕ್ರಿಯಾಶೀಲ ಬೆಳವಣಿಗೆಗೆ ಪೂರಕವಾದ ಶಿಕ್ಷಣ ನೀಡುವ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ನಿರ್ಮಿಸಲಾಗ್ತಾ ಇದೆ. ಶಿಲಾನ್ಯಾಸ ಕಾರ್ಯಕ್ರಮದ ಮೊದಲು ಜಾಗದಲ್ಲಿ ವಿಘ್ನ ನಿವಾರಣೆಗೆ ಗಣಯಾಗ, ಸುದರ್ಶನಯಾಗ, ಭೂ ವರಾಹ ಪೂಜೆ ವೇದಮೂರ್ತಿ ರಾಘವೇಂದ್ರ ಉಪಾಧ್ಯಾಯ ಮತ್ತು ಕಬ್ಯಾಡಿ ಜಯರಾಮ್ ಆಚಾರ್ಯ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಅದೇ ಜಾಗದಲ್ಲಿ ನೆಲೆಯಾಗಿರುವ ನಾಗಸನ್ನಿಧಿಯಲ್ಲೂ ಕೂಡ ಪೂಜೆಯನ್ನು ಅರ್ಪಿಸಲಾಯಿತು. ಶಿಲಾನ್ಯಾಸವನ್ನು ನೆರವೇರಿಸಿದ ಪಲಿಮಾರು ಮಠದ ಸ್ವಾಮೀಜಿಗಳು ಆಶೀರ್ವಚನವನ್ನು ನೀಡಿ ಯೋಜನೆ ಆದಷ್ಟು ಬೇಗ ಪೂರ್ಣ ಆಗಲಿ ಅಂತ ಹಾರೈಸಿದರು. ಸದ್ಯ ಈ ನೂತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 6ರಿಂದ 12ನೇ ತರಗತಿಯ ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ನ ವ್ಯವಸ್ಥೆ ಇದ್ದು ಪಠ್ಯೇತರ ಚಟುವಟಿಕೆಗಳಿಗೆ ಮನೋರಂಜನೆಗೆ ಪೂರಕವಾಗುವ ಸುವ್ಯವಸ್ಥಿತ ಕ್ರೀಡಾಂಗಣ, ಸ್ವಿಮ್ಮಿಂಗ್ ಪೂಲ್, ಜಿಮ್, ಯೋಗ, ಕರಾಟೆ, ಸಾಹಸ ಕ್ರೀಡೆಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಲಾಗ್ತದೆ. ಸದ್ಯ 6ರಿಂದ 8ನೇ ತರಗತಿಗಳು ಆರಂಭವಾಗಲಿದ್ದು ಜೂನ್ 2022-23ಕ್ಕೆ ಪ್ರವೇಶಾತಿ ಆರಂಭವಾಗಲಿದೆ ಅಂತ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭುವನೇಂದ್ರ ಕಿದಿಯೂರವರ ಪತ್ನಿ ಹೀರಾ ಕಿದಿಯೂರು, ಮಗ ಜಿತೇಶ್ ಭುವನೇಂದ್ರ ಕಿದಿಯೂರು, ಇಬ್ಬರು ಪುತ್ರಿಯರು ಹಾಗೂ ಕುಟುಂಬಸ್ಥರು ಜೊತೆಗೆ ಬಂಧು ಬಳಗದವರು ಉಪಸ್ಥಿತರಿದ್ದರು. ಶಿಲಾನ್ಯಾಸ ಮಾಡುವಂಥ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ಇವತ್ತಿನ ದಿವಸ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಪ್ರಾತಸ್ಮರಣೀಯರಾದಂಥ ಶ್ರೀಕೃಷ್ಣ ಮುಖ್ಯಪ್ರಾಣನ ಪೂಜಾ ದೀಕ್ಷೆಯನ್ನು ಪಡೆದ ಭಾಗ್ಯವಂತರು ಹಾಗೂ ಲೋಕಕ್ಕೆ ಧಾರ್ಮಿಕ ಪ್ರಚಾರವನ್ನು ಮಾಡ್ತಾ ಆಧ್ಯಾತ್ಮಿಕ ವಿದ್ಯೆ ಪ್ರಪಂಚ ಜ್ಞಾನವನ್ನು ಲೋಕಮುಖಕ್ಕೆ ಉಣ್ಣಿಪಡಿಸುತ್ತಾ ತನ್ನದಾದಂಥ ಕೈಂಕರ್ಯದ ಮುಖಾಂತರ ಶ್ರೀದೇವರ ವಿಶೇಷ ಕೃಪಾ ಕಟಾಕ್ಷ ವೀಕ್ಷಣೆಗೆ ಪಾತ್ರರಾಗಿ ಒಂದು ವಿಶೇಷ ಸಾನ್ನಿಧ್ಯವನ್ನೇ ಹೊಂದಿದಂಥ ನಡೆದಾಡುವ ದೇವರೇ ಎನಿಸಿದಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರು ಇವತ್ತು ಅಮೃತಹಸ್ತದಿಂದ ಶಿಲಾನ್ಯಾಸ ಮಾಡಿದ್ದಾರೆ.